ಚಿನ್ನದಂತ ಜನ ಇವತ್ತೇನು ಸನ್ಮಾನ್ಯ ಕುಮಾರಣ್ಣ ಅವರ ಪಂಚರತ್ನ ರಥಯಾತ್ರೆಯ ಒಂದು ಕಾರ್ಯಕ್ರಮ 23ನೇ ದಿನಕ್ಕೆ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾ ಜನತೆ ತಮ್ಮನ್ನ ಉದ್ದೇಶಿಸಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಮುಕ್ತವಾಗಿ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದಂತ ಒಂದು ವಿವರವನ್ನ ಬಿಚ್ಚಿಡಬೇಕು ಅಂತಕಂತ ಒಂದು ನಿಟ್ಟಿನಲ್ಲಿ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಇವತ್ತು ಕುಮಾರಣ್ಣ ಅವರು ಮಾತನಾಡುತ್ತಾರೆ ಸಮಯ 10:30 ಆಗಿದೆ 5 ಗಂಟೆಗೆ ಶುರುವಾಗಬೇಕಾದಂತ ಒಂದು ಕಾರ್ಯಕ್ರಮ ನಾವೆಲ್ಲ ನೋಡಿದ್ವು ಬಹುಶಃ 2018 ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ಕುಮಾರ ಪರ್ವ ನಾವು ಚರ್ಚೆ ಮಾಡಿದ್ವು ಸಾಕಷ್ಟು ಪೂರ್ವಾಭಿ ಸಭೆಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ತಾಲೂಕು ಅಧ್ಯಕ್ಷರು ಜೈಮುತ್ತು ಅವರು ದೇವರಾಜ ಅಣ್ಣ ಅವರು ಗೋವಿಂದಳ್ಳಿ ನಾಗರಾಜ ಅಣ್ಣ ಅವರು ಜೈರಾಮ ಅಣ್ಣ ಅವರು ಅಶ್ವತ್ ಅಣ್ಣ ಅವರು ಕರಿಯಪ್ಪ ಅಣ್ಣ ಅವರು ಎಲ್ಲದಕ್ಕಿಂತ ಮಿಗಿಲಾಗಿ ಪಕ್ಷದ ಕಾರ್ಯಕರ್ತರು ಇವತ್ತು ಏನು ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಪಂಚರತ್ನ ರಥಯಾತ್ರೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಸಂದೇಶವನ್ನ ಕೊಟ್ಟಿರತಕ್ಕಂತ ಒಂದು ಕೆಲಸವನ್ನ ತಾವು ಏನು ಮಾಡಿದ್ದೀರಿ ಬಹುಶಃ ಕುಮಾರ ಪರ್ವವನ್ನು ಇವತ್ತು ಮೀರಿಸಿದಂತ ಒಂದು ಇತಿಹಾಸ ಇವತ್ತು ಚನ್ನಪಟ್ಟಣ ತಾಲೂಕಿನ ಎಲ್ಲ ತಂದೆ ತಾಯಂದಿರುಗಳು ಹಾಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿ ಸನ್ಮಾನ್ಯ ಕುಮಾರಣ್ಣ ಅವರನ್ನ ಅತ್ಯಂತ ಪ್ರೀತಿಯಿಂದ ತಾವೇನು ಸ್ವಾಗತ ಕೋರಿದ್ದೀರಿ ಅವರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಇವತ್ತು ನಮ್ಮ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಂದಿರುಗಳು ಕಾರ್ಯಕರ್ತ ಬಂಧುಗಳು ಅದರಲ್ಲೂ ವಿಶೇಷವಾಗಿ ನನ್ನ ಯುವ ಸಮುದಾಯದ ಸಹೋದರರು ಸಹೋದರಿಯರು ಅದೇ ರೀತಿ ಇವತ್ತು ಮುಸ್ಲಿಂ ಸಮುದಾಯದ ಸಹೋದರರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ತಾವೇನ್ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ ಬಹುಶಃ ನಿಮ್ಮ ಈ ಒಂದು ಪ್ರೀತಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಇನ್ನು 100 ಜನ ಎತ್ತು ಬಂದ್ರು ನಿಮ್ಮ ಈ ಒಂದು ಋಣನ ತೀರಿಸಲಿಕ್ಕೆ ಆಗುತ್ತೋ ಇಲ್ಲವೋ ಅಂತಕಂತದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಯಾವಾಗಲೂ ಮಾತನಾಡ್ತಾ ಇರ್ತಾರೆ 2018ನೇ ಇಸ್ವಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ರಾಮನಗರದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಬಾರಿ ಶಾಸಕರಾಗಿ ರಾಜ್ಯದ ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ತಂದೆ ತಾಯಂದಿರುಗಳ ಒಂದು ಆಶೀರ್ವಾದ ಇತ್ತು ಅವತ್ತಿನ ದಿನ ಏನು 2018ರ ಇಸ್ವಿಯ ನಾವು ನೆನೆಸಿಕೊಳ್ಳಬೇಕಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಅವತ್ತೇನು ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಪಕ್ಷದ ಅಭಿಮಾನಿಗಳು ಕುಮಾರಣ್ಣನ ಅಭಿಮಾನಿಗಳು ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ನಿಮ್ಮಂತ ಒಬ್ಬ ನಾಯಕ ನಮ್ಮ ಕ್ಷೇತ್ರಕ್ಕೆ ಬರಲೇಬೇಕು ಅಂತಕಂತ ಒಂದು ಮನವಿಯನ್ನು ಮಾಡಿದಾಗ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಏನು ಯಾವ ರಾಜ್ಯದ ನಾಯಕರು ಕೂಡ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ಚುನಾವಣೆ ನಿಲ್ತಕ್ಕಂತ ಒಂದು ಧೈರ್ಯವನ್ನು ಮಾಡಲಿಲ್ಲ ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಕಾರ್ಯಕರ್ತರು ಹಾಗೂ ಮುಖಂಡರ ಒಂದು ಅಭಿಲಾಷೆ ಏನಿತ್ತು ಅದಕ್ಕೆ ಗೌರವ ಕೊಟ್ಟು ಬೆಲೆ ಕೊಟ್ಟು ಇವತ್ತೇನು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ತಾವೆಲ್ಲ ಶಾಸಕರಾಗಿ ಆಯ್ಕೆ ಮಾಡಿದ್ರೆ ಕುಮಾರಣ್ಣ ಅವರು ಯಾವತ್ತೂ ಚುನಾವಣೆ ಪ್ರಚಾರದಲ್ಲಿ ಸಂದರ್ಭದಲ್ಲಿ ರಾಮನಗರಕ್ಕಾಗಲಿ ಚನ್ನಪಟ್ಟಣಕ್ಕೂ ಕೂಡ ಬರಲಿಲ್ಲ ಆದರೆ ನೀವೆಲ್ಲರೂ ನೀವೇ ಕುಮಾರಣ್ಣ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಏನು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ದೊಡ್ಡ ಬಹುಮತದಿಂದ ಗೆಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿ ಮಾಡಲಿಕ್ಕೆ ಚನ್ನಪಟ್ಟಣ ತಾಲೂಕಿನ ಎಲ್ಲ ಮಹಾಜನತೆ ತಾವೆಲ್ಲ ಕಾರಣಕರ್ತರಾದ್ರಿ ಕಳೆದ 4.5 ವರ್ಷದಿಂದ 1,500 ಕೋಟಿ ಅನುದಾನವನ್ನ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಏನು ಇವತ್ತು ಮಾಜಿ ಶಾಸಕರು 18 ವರ್ಷಗಳ ಕಾಲ ಚನ್ನಪಟ್ಟಣದಲ್ಲಿ ಶಾಸಕರಾಗಿ ತಾವು ಆಯ್ಕೆ ಮಾಡ್ತೀರಿ ರಸ್ತೆಗಳು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಕೆರೆಗಳು ಇವತ್ತೇನು ಭಗೀರಥ ಅಂತಕ್ಕಂಥದ್ದನ್ನ ಇವತ್ತೇನು ಚರ್ಚೆ ಮಾಡ್ತಾರೆ ನಿಜವಾದ ಭಗೀರಥ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ರಾಮನಗರದಿಂದ ಇವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ದಯಮಾಡಿ ನೀವು ಇಲ್ಲಿ ಬಂದು ಸ್ಪರ್ಧೆ ಮಾಡಿ ಅಂತಕ್ಕಂಥ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಕೇಳ್ಕೊಂಡಾಗ ಕುಮಾರಣ್ಣ ಅವರು ಒಂದೇ ಮಾತು ಹೇಳಿದ್ರು
ಚನ್ನಪಟ್ಟಣ ತಾಲೂಕು ಇನ್ನು ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ನನ್ನನ್ನು ನಂಬಿ ಚನ್ನಪಟ್ಟಣ ತಾಲೂಕಿನ ಜನತೆ ನನ್ನನ್ನು ಆಶೀರ್ವಾದ ಮಾಡಿದರೆ ಯಾವುದೇ ಕಾರಣಕ್ಕೂ ನಾನು ಅನಿತಾ ಕುಮಾರ್ ಸ್ವಾಮಿ ಅವರನ್ನ ಏನು ಉಪಚುನಾವಣೆ ಸಂದರ್ಭದಲ್ಲಿ ಅವಕಾಶ ಮಾಡಿದ್ರು ಅಲ್ಲೂ ಕೂಡ ರಾಮನಗರ ಕ್ಷೇತ್ರದ ಮಹಾಜನತೆ 1 ಲಕ್ಷಕ್ಕೂ ಹೆಚ್ಚು ಐತಿಹಾಸಿಕವಾದಂತ ಒಂದು ಗೆಲುವನ್ನ ಶ್ರೀಮತಿ ಅನಿತಾ ಕುಮಾರ್ ಸ್ವಾಮಿ ಅವರಿಗೆ ನೋಡಿದ್ರು ಕುಮಾರಣ್ಣ ಅವರು ಹಲವಾರು ಬಾರಿ ಹೇಳಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಜನತೆಯ ಒಂದು ಋಣ ಸದಾಕಾಲ ಸನ್ಮಾನ್ಯ ಕುಮಾರಣ್ಣ ಅವರು ತೀರಿಸತಕ್ಕಂತ ಒಂದು ಕೆಲಸವನ್ನ ಮಾಡತಕ್ಕಂತದಕ್ಕೆ ತಾವೆಲ್ಲರೂ ಇವತ್ತು ಬಹುಶಃ ಈ ಒಂದು ವೇದಿಕೆ ಮೇಲೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ 50,000ಕ್ಕಿಂತ ಹೆಚ್ಚು ಮತಗಳಿಂದ ಸನ್ಮಾನ್ಯ ಕುಮಾರಣ್ಣ ಅವರನ್ನ ಈ ತಾಲೂಕಿನ ತಂದೆ ತಾಯಂದ್ರಗಳ ಒಂದು ಆಶೀರ್ವಾದದ ಮೇಲೆ ಮತ್ತೊಮ್ಮೆ ಕುಮಾರಣ್ಣನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥದ್ದು ಇವತ್ತು ತಾವೇನ್ ಸಂದೇಶ ಕೊಟ್ಟಿದ್ದೀರಿ ಕುಮಾರ ಪರ್ವವನ್ನು ಮೀರಿಸಿ ಇವತ್ತೇನು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗ್ಲಿಕ್ಕೆ ತಾವೆಲ್ಲರೂ ಏನು ಮಹಾಜನತೆ ಕಾರಣಕರ್ತರಾಗಿದ್ದೀರಿ ಒಂದು ಕುಮಾರಣ್ಣ ಅವರು ಅವರ ಒಂದು ಅನುಪಸ್ಥಿತಿನಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ನಾನು ವಿಶೇಷವಾಗಿ ನನಗೆ ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ದೇವೇಗೌಡರು ಕುಟುಂಬದಲ್ಲಿ ಸನ್ಮಾನ್ಯ ಕುಮಾರಣ್ಣನ ಮಗನಾಗಿ ಆ ಭಗವಂತ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ನಾನು ಈ ಒಂದು ಪ್ರೀತಿ ಈ ಒಂದು ವಿಶ್ವಾಸ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲಣ್ಣ ಒಂದು ದೊಡ್ಡ ಸಾಹೇಬರು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಹಾಕಿರ್ತಕ್ಕಂಥ ಒಂದು ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ನನ್ನ ಕೊನೆ ಉಸಿರವರೆಗೂ ಅತ್ಯಂತ ಪ್ರಾಮಾಣಿಕತೆಯಿಂದ ನಮ್ಮ ಜಿಲ್ಲೆ ಹಾಗೂ ರಾಜ್ಯದ ಪರವಾಗಿ ನಾನು ದುಡಿಲಿಕ್ಕೆ ಏನು ಮನಸ್ಸು ಮಾಡಿ ಇಚ್ಛಾಶಕ್ತಿ ಇಟ್ಕೊಂಡು ಬಂದಿದ್ದೇನೆ ಯುವಕರು ವಿಶೇಷವಾಗಿ ತಾಯಂದ್ರಿಗಳು ಮನೆ ಮಗನ ರೀತಿ ತಾವು ಕಾಣ್ತಕ್ಕಂಥದ್ದು ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅವರ ಒಂದು ಅನುಪಸ್ಥಿತಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಎಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಕೂಡಿ ನಾನು ಕೂಡ ಕುಮಾರಣ್ಣನ ಒಂದು ಅನುಪಸ್ಥಿತಿನ ಏನಾದರೂ ಫಿಲ್ ಮಾಡ್ಲಿಕ್ಕಾಗಂತ ಪ್ರಯತ್ನ ಪಡ್ತಾ ಇದ್ದೇನೆ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ತಾವು ಇಟ್ಟಿದ್ದೀರಿ ಸದಾ ಕಾಲ ನಿಮ್ ಜೊತೆ ನಾವು ಇರ್ತೇವೆ ಅಂತಕ್ಕಂಥದನ್ನ ಹೇಳ್ತಾ ಈ ಪಂಚರತ್ನ ಕಾರ್ಯಕ್ರಮ ಏನು ನವೆಂಬರ್ 18 ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕಿನಲ್ಲಿ ಪ್ರಾರಂಭ ಆಯಿತು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆ ಸೇರಿದಂತೆ ಮೊನ್ನೆಯ ದಿನ 15 ದಿನ ರಾಮನಗರ ಜಿಲ್ಲೆಗೆ ಪ್ರವಾಸ ಮಾಡಿ ಇಲ್ಲಿ ಇರ್ತಕ್ಕಂಥ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂಜಣ್ಣ ಅವರ ಒಂದು ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ತಾವೇನು ಅನ್ಕೊಂಡಿದ್ರಿ ಬಹುಶಃ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಬೆಂಗಳೂರು ಗ್ರಾಮಾಂತರ ತುಮಕೂರು ಸೇರಿದಂತೆ ರಾಮನಗರ ಜಿಲ್ಲೆಯಲ್ಲಿ ನಿನ್ನೆಯ ದಿನ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರುಗಳು 12 ಮಧ್ಯಾಹ್ನ ಹೋಗಬೇಕಾಗಿತ್ತು ಕುಮಾರಣ್ಣ ಅವರು ಸಂಜೆ 6 ಆಯ್ತು ಬರ್ಲಿಕ್ಕೆ ಆರೋಹಳ್ಳಿ ಮರಳವಾಡಿ ಭಾಗದಲ್ಲಿ ಏನು ಪ್ರತಿ ಹಳ್ಳಿ ಹಳ್ಳಿನಲ್ಲಿ ರೂಟ್ ಹಾಕೊಂಡಿದ್ರು 6 ಆದ್ರೂ ಕೂಡ 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಒಂದು ನಿರೀಕ್ಷೆನಲ್ಲಿ ಏನು ಕಾದುಕೊಳ್ತಿದ್ರು ನಮಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಕುಮಾರಣ್ಣ ಅವರಿಗೆ ಸಿಕ್ಕಂತ ಕಾಲಾವಕಾಶವನ್ನ ಕೇವಲ 20 ತಿಂಗಳು 14 ತಿಂಗಳು 20 ಅವರು ಕೊಟ್ಟಂತ ಕಾರ್ಯಕ್ರಮ ಅವತ್ತೇನು ಸನ್ಮಾನ್ಯ ಕುಮಾರಣ್ಣ ಅವರು ಪಕ್ಷವನ್ನ ಉಳಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಅವತ್ತು ತಗೊಂಡಂತ ಒಂದು ತೀರ್ಮಾನ ಏನಿತ್ತು ಬಹುತೇಕ ತುಂಬಾ ಜನ ಟೀಕೆ ಮಾಡಿದ್ರು ಕುಮಾರಣ್ಣನಿಗೆ ವಯಸ್ಸು ಚಿಕ್ಕಿದೆ ಅನುಭವ ಇಲ್ಲ ಇವರಿಗೆ ರಾಜಕಾರಣದ ಅನುಭವ ಯಾವ ರೀತಿ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಹಲವಾರು ಜನ ಪ್ರಶ್ನೆ ಮಾಡಿದ್ರು ಆದ್ರೆ ಕೇವಲ 20 ಜನತಾ ದರ್ಶನ ಗ್ರಾಮ ವಾಸ್ತವ್ಯ ಸಾರಾಯಿ ನಿಷೇಧ ಮಾಡಿದಂಥದ್ದಿರ್ಬೋದು ಲಾಟ್ರಿ ಬ್ಯಾನ್ ಮಾಡಿದಂಥದ್ದಿರ್ಬೋದು ಈ ರೀತಿ 10 ಜನಪರವಾದಂತ ಕಾರ್ಯಕ್ರಮಗಳು ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಏನ್ ಕೊಟ್ಟಿದ್ದಾರೆ ಕಳೆದ 15-20 ವರ್ಷದಿಂದಾನು ಏಕಾಂಗಿಯಾಗಿ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಿರ್ತಕ್ಕಂಥ ನಮ್ಮ ತಂದೆ ನನಗೆ ಇನ್ನೂ ಕಣ್ಣು ಕಟ್ಟದಂಗಿದೆ 2018 ವಿಸ್ಬಿಯ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಏನು 2 ಬಾರಿ ಹೃದಯದ ಚಿಕಿತ್ಸೆಯ ಒಂದು ಆಪರೇಷನ್ಗೆ ಒಳಗಾಗ್ತಾರೆ ಒಂದೇ ತಿಂಗಳಲ್ಲಿ ಎದ್ದು ಇಡೀ ರಾಜ್ಯ ಪ್ರವಾಸ ಮಾಡ್ತಾರೆ ಇವತ್ತು ಅವರಿಗೆ 64 ವಯಸ್ಸು ಚಿಕ್ಕ ವಯಸ್ಸಲ್ಲ ಕುಮಾರಣ್ಣನಿಗೆ 20 ಕಾಲ ಬೆಳಗಿಂದ ರಾತ್ರಿವರೆಗೂ ನಿಂತು ಇವತ್ತೇನು ನಮ್ಮ ಇವೆರಡೂ ರಾಷ್ಟ್ರೀಯ ಪಕ್ಷಗಳು
ಜನಗಳ ಒಂದು ತೆರಿಗೆ ಹಣವನ್ನ ಲೂಟಿ ಮಾಡತಕ್ಕಂತ ಒಂದು ಕೆಲಸ ಮಾಡ್ತಾ ಇದೆ. ಇದನ್ನೆಲ್ಲ ನಿಲ್ಲಿಸಬೇಕು ಅಂತಕಂತ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದೆ. ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆದ್ರು ಮಾಜಿ ಮುಖ್ಯಮಂತ್ರಿ ಅಂತಕ್ಕಂತ ಒಂದು ಪಟ್ಟವನ್ನ ಯಾರು ಕಿತ್ಕೊಳ್ಳಿಕ್ ಆಗೋದಿಲ್ಲ. ಆದ್ರೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಈ ಒಂದು ದುಡಿಮೆ, ಇವತ್ತೇನು ನಮ್ಮ ರಾಜ್ಯದ ಜನ ಬಡತನದಿಂದ ಸಾಯ್ತಾ ಇದ್ದಾರೆ, ಇವತ್ತೇನು ಕಾಂಗ್ರೆಸ್ ಪಕ್ಷ ಮಾತನಾಡ್ತಾರೆ. ಕಾಂಗ್ರೆಸ್ ಪಕ್ಷ 2018ನೇ ಇಸವಿಯ ಸಂದರ್ಭದಲ್ಲಿ ಮುಸಲ್ಮಾನ್ ಬಂಧುಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ರು. ಜೆಡಿಎಸ್ ಪಕ್ಷ ಬಿಜೆಪಿ ಬಿ ಟೀಮ್ ಅಂತಕ್ಕಂಥದ್ದು ಇವತ್ತು ಜಗತ್ ಜಾಹೀರ ಇಡೀ ರಾಜ್ಯ ನೋಡಿದೆ. ಯಾರು ವಿರೋಧ ಪಕ್ಷದ ನಾಯಕರು ಅವರ ಆಪ್ತರು ಇವತ್ತೇನು ಬಿಟ್ಟು ಹೋದ್ರು. ಇವತ್ತೇ ಒಬ್ಬ ರೈತರನ್ನ ಉಳಿಸ್ದಂತ ಕುಮಾರಣ್ಣನ ಸರ್ಕಾರ ತೆಗೆದ್ರು. ದಯಮಾಡಿ ತಾವೆಲ್ಲರೂ ಇದನ್ನ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಈ ರಾಜ್ಯದಲ್ಲಿ ಬಿ ಟೀಮ್ ಅಂತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಹೊರತುಪಡಿಸಿ ಜೆಡಿಎಸ್ ಪಕ್ಷ ಅಲ್ಲ ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಐದು ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ಸಂಪೂರ್ಣವಾದಂತಹ ವಿವರಣೆ ಕೊಡ್ತಾರೆ. ಈಗಾಗಲೇ ಸಮಯ 11 ಗಂಟೆ ಆಗಿದೆ. ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಬೇಕಾಗಿತ್ತು, ಆದರೆ ಹೆಚ್ಚಿಗೆ ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಬಹುತೇಕ ತುಂಬಾ ಚಳಿ ಇದೆ. ಒಂದು ತಿಂಗಳಿಂದ ಸಿಕ್ಕಾಪಟ್ಟೆ ಚಳಿ ಇದೆ. ನಾನು ನೋಡಿದೆ, ಕುಮಾರಣ್ಣ ಅವ್ರು ನೋಡ್ತಾ ಇದ್ರು, ಎಲ್ಲ ಹೆಣ್ಣು ಮಕ್ಕಳುಗಳು ಬಸ್ ನಲ್ಲಿ ಕೂತಿದ್ರು. ಎಲ್ಲಿ ಬಸ್ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತದೋ, ಹಳ್ಳಿಗಳಿಗೆ ಹೋಗಕ್ ಆಗೋದಿಲ್ವಾ ಅಂತಕ್ಕಂತ ಆತಂಕ ಇವತ್ತು ಹಳ್ಳಿ ಜನಗಳಿಗೆ ಇರ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಏನು ಇವತ್ತು ಸಹಸ್ರಾರು ಸಂಖ್ಯೆನಲ್ಲಿ ಸೇರಿದ್ದೀರಿ. ಕುಮಾರಣ್ಣನ ಅಭಿಮಾನಿಗಳು, ದೇವೇಗೌಡರು ಸಾಹೇಬರ ಅಭಿಮಾನಿಗಳು, ಜಾತ್ಯಾತೀತ ಜನತಾದಳ ಪಕ್ಷ, ಪ್ರಾದೇಶಿಕ ನೆಲೆಗಟ್ಟನ್ನ ಹೊಂದಿರತಕ್ಕಂತ ಒಂದು ಪಕ್ಷ, ಅಕ್ಕಪಕ್ಕ ರಾಜ್ಯಗಳಲ್ಲಿ ನಾವು ತಿರುಗಿ ನೋಡಿದಾಗ ಎಲ್ಲಿ ನೋಡಿದ್ರು ಪ್ರಾದೇಶಿಕ ಪಕ್ಷಗಳು ಆಡಳಿತವನ್ನು ನಡೆಸ್ತಾ ಇದೆ. ಆದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿವರೆಗೂ, ಇವೆರಡು ರಾಷ್ಟ್ರೀಯ ಪಕ್ಷಗಳು 75 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಎರಡೂ ರಾಷ್ಟ್ರೀಯ ಪಕ್ಷಗಳು ಹೆಚ್ಚಿನ ಆಡಳಿತವನ್ನ ನಮ್ಮ ರಾಜ್ಯದಲ್ಲಿ ನಡೆಸಿರ್ತಕ್ಕಂಥದ್ದು. ಸನ್ಮಾನ್ಯ ದೇವೇಗೌಡರು 16 ತಿಂಗಳು ಮುಖ್ಯಮಂತ್ರಿಗಳಾಗಿದ್ರು, 9 ತಿಂಗಳು ದೇಶದ ಪ್ರಧಾನಮಂತ್ರಿಗಳಾಗಿದ್ರು. ಕುಮಾರಣ್ಣ 20 ತಿಂಗಳು ಮೊದಲ ಬಾರಿ ಮುಖ್ಯಮಂತ್ರಿಗಳಾಗಿದ್ರು, 14 ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ರು. ಕೇವಲ 34 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತ ಸಮುದಾಯದ ತಂದೆ ತಾಯಿಂದ್ರ ಪರವಾಗಿ, ಏನು ಸಾವಿರಾರು ಸಂಖ್ಯೆಯಲ್ಲಿ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಸಾಲಗಾರರಾಗಿ ಸಾಲದ ಹೊರೆಯಲ್ಲಿ ಸಾಲವನ್ನ ತೀರಿಸಕ್ಕಾಗದೆ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಯಿತು. ಅವತ್ತು ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಇರಲಿಲ್ಲ, ಆದರೆ ಕುಮಾರಣ್ಣ ಅವರು ಪ್ರತಿ ರೈತ ಸಮುದಾಯದ ತಂದೆ ತಾಯಿಂದ್ರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳದಷ್ಟೇ ಅಲ್ದಿರ, ಅವ್ರ ಕೈಲಾದ ಮಟ್ಟಕ್ಕೆ ಧನ ಸಹಾಯ ಮಾಡಿ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರ ಮಾಡ್ತಾರೆ. ರೈತರ ಸಾಲವನ್ನ ಸಂಪೂರ್ಣವಾಗಿ ಒಮ್ಮೆ ಮನ್ನಾ ಮಾರೇ ತೀರ್ತೇನೆ ಅಂತಕ್ಕಂಥದನ್ನ ಏನ್ ನಿರ್ಧಾರ ಮಾಡಿದ್ರು, ಏನ್ ಘೋಷಣೆಯನ್ನ ಕೊಟ್ಟರು. ಕೇವಲ 14 ತಿಂಗಳಲ್ಲಿ ಒಂದ್ ಕಡೆ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕ್ರಮಗಳನ್ನ ಮುಂದುವರಿಸಬೇಕು. ಕುಮಾರಣ್ಣ ಕೊಟ್ಟಂತ ಮಾತನ್ನ 26,000 ಕೋಟಿ ಈ ದೇಶದ ಇತಿಹಾಸದಲ್ಲಿ ಯಾವ್ದಾದ್ರೂ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂತ ಮಾತನ್ನ ರೈತರ ಸಮುದಾಯದ ಪರವಾಗಿ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಅದು ಅಲ್ಲಿ ಎದುರುಗಡೆ ಕೂತಿರ್ತಕ್ಕಂತ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನ ಇವತ್ತು ಎದೆ ತಟ್ಕೊಂಡು ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಎಲ್ಲ ನಮ್ಮ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳೇ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಹಾಗೂ ಪೊಲೀಸು ಸಿಬ್ಬಂದಿ, ಇವತ್ತು ಬಹಳ ಶ್ರಮ ಪಟ್ಟಿದ್ದೀರಿ, ನಾನು ನೋಡ್ತಾ ಇದ್ದೆ ಗಾಡಿನಲ್ಲಿ ಬರ್ತಾ. ನಿಮ್ಮೆಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ, ದಯಮಾಡಿ ಎಲ್ಲರೂ ತಮ್ಮ ಮನೆಗಳಿಗೆ ಸುರಕ್ಷಿತವಾಗಿ ತೆರಳಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಈ ಒಂದು ಸಂದರ್ಭದಲ್ಲಿ ಮಾಡ್ತಾ, ನಮ್ಮ ರಾಜ್ಯಾಧ್ಯಕ್ಷರು ಸಿಎಂ ಇಬ್ರಾಹಿಂ ಸಾಹೇಬ್ರು ವೇದಿಕೆ ಮೇಲೆ ಏಕ್ತಾನೆ 10 ಹಲವಾರು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಅಣ್ಣ ತಾವು 5 ಗಂಟೆಗೆ ಬಂದ್ರಿ, ಸಮಯ 11 ಗಂಟೆ ಆದ್ರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ಚನ್ನಪಟ್ಟಣ ತಾಲೂಕಿನ ಜನತೆ ಪರವಾಗಿ ತಾವು ಕೂತು 4-6 ಮಾತುಗಳನ್ನ ತಾವಾಡಿದ್ದೀರಿ. ನಮ್ಗೆ ಇದೇ ರೀತಿ ತಾವು ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ರಾಜ್ಯ ಸುತ್ತಾರೆ, ಕುಮಾರಣ್ಣ ಅವರು ರಾಜ್ಯ ಸುತ್ತಾರೆ, ಕೇಳೋಣ ಇಲ್ಲಿ ಇಬ್ರಾಹ್ಮಣವ್ ತಾವು ನಮ್ಮ ಜೊತೆ ಬಂದು ನಿಂತ್ಕೋಬೇಕು ಇಲ್ಲಿ. ದಯಮಾಡಿ ಚುನಾವಣೆ ಪ್ರಚಾರದಲ್ಲಿ ಹೆಚ್ಚಿನ ಸಮಯ ನಮ್ಮ ಜೊತೆ ಕಳಿಬೇಕು ಅಂತಕ್ಕಂಥದ್ದು ಎಲ್ಲ ಕಾರ್ಯಕರ್ತರು ಹಾಗೂ ಮುಸಲ್ಮಾನ್ ಸಮುದಾಯದ ಎಲ್ಲ ನನ್ನ ಸಹೋದರರ ಒಂದು ಅಪೇಕ್ಷೆ ಆಗಿರ್ತಕ್ಕಂಥದ್ದು. ಇನ್ನು ಹೆಚ್ಚಿಗೆ ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ
ते तायंदिरुगळिगे निम्म जोते कार्यकर्तरुगळु नाविद्देवे मुखंडरुगळिद्देवे निम्म कष्ट सुखदल्लि भागियागतक्कंत ओंदु केलस नावु माड्तेवे अंतक्कंतद्दन्न हेळ्ता दयमाडि सन्मान्य कुमारण्ण अवरिगे ई बारि अत्यंत दोड्ड बहुमतदिंद आशीर्वाद माडुव मूलक ಮತ್ತೊಮ್ಮೆ ಸ್ವತಂತ್ರವಾದಂತ ಜಾತ್ಯತೀತ ಜನತಾ ದಳ ಪಕ್ಷ ಈ ಒಂದು ರಾಜ್ಯದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಈ ಕ್ಷೇತ್ರದ ಜನತೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅಂತಕಂತ ಈ ಒಂದು ಮನವಿಯನ್ನ ಈ ಒಬ್ಬ ಯುವಕ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡುತ್ತೇನೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ